ನಮಸ್ಕಾರ ಸ್ನೇಹಿತರೆ ಈಶ್ವರ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಸಂಜೆ ಟೈಮ್ ಈಗ 4:45 ಆಯಿತು. ಈಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರವೀಶ್ಗೆ 5:00 ತಬಲ ಕ್ಲಾಸ್ ಇದೆ. ಆ್ಯಕ್ಚುಲಿ ನಿನ್ನೆ ಇದ್ದಿದ್ದು, ಇವತ್ತು ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಅವನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾನೆ. ಬೆಳಗ್ಗೆಯಿಂದ ಏನು ಮಾಡಿದೆ ಇವತ್ತು ಅಂತ ಅಂದರೆ, ಜಸ್ಟ್ ಕಾಂಪೋಸ್ಟ್ ಮಾಡೋದಕ್ಕೆ ಅಂತ ಬಿನ್ನನ್ನು ಹುಡ್ಕೊಂಡು ಹೋಗಿದ್ದೆ. ಹಾಗೆ ಶಿಶಿನ ರಾಕೆಟ್ ಇದು ಹಾಗೆ. ಬೆಳಿಗ್ಗೆಯಿಂದ ನಾನು ಬಿನ್ ಹುಡ್ಕೊಂಡು ಕಾಂಪೋಸ್ಟ್ ಬಿನ್ ಹುಡ್ಕೊಂಡು ಆಚೆ ಹೋಗಿ ಬಂದೆ. ಅದಾದ್ಮೇಲೆ ರವೀಶ್ಗೆ ಲೈಬ್ರರಿ ಬುಕ್ ಚೇಂಜ್ ಮಾಡ್ಕೊಂಡು ಬಂದೆ. ಈ ಸರಿ ಸ್ವಲ್ಪ ಫನ್ ಬುಕ್ ತಗೊಂಡ್ಬಂದಿದ್ದೀನಿ. ತುಂಬ ಅದೇ ಸೀರೀಸ್ ಅನ್ನು ತುಂಬ ದಿನದಿಂದ ಓದ್ತಾ ಇದ್ದ. ಹಾಗಾಗಿ ಜಸ್ಟ್ ಫಾರ್ ಎ ಚೇಂಜ್ ಮಿಡಲಲ್ಲಿ ಒಂದು ಫನ್ ಬುಕ್ ಇರಲಿ ಅನ್ನೋದಕ್ಕೋಸ್ಕರ ಈ ಸ್ಟೋರಿ ಬುಕ್ ತಗೊಂಡು ಬಂದಿದ್ದೀನಿ ರವೀಶ್ಗೆ. ಹಾಗೆ ಕಾಂಪೋಸ್ಟ್ ಮಾಡೋದಕ್ಕೆ ಅಂತ ಬಿನ್ ಹುಡ್ಕೊಂಡು ಹೋಗಿದ್ದೆ ನಾನು. ಆ್ಯಕ್ಚುಲಿ ಸ್ಕ್ರ್ಯಾಪ್ ಅವ್ರ ಹತ್ರ ಹೋದರೆ ಏನು ಏನಂತಾರೆ ಇದು ಎಲ್ಲ ಪೇಪರು ಹಳೆ ಪ್ಲಾಸ್ಟಿಕ್ ಸಾಮಾನೆಲ್ಲ ಗುಜರಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಹೋದರೆ ಸಿಗತ್ತೆ ಬಿನ್ನು. ತುಂಬ ಕಡಿಮೆ ರೇಟಿಗೆ ಸಿಗತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿಂದ ತೊಗೊಂಬರೋಣ ಅಂತ ಹೋದೆ. ಫಸ್ಟ್ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಟೆರಾಕೋಟ ತೊಗೋಬೇಕು ಅಂತ. ಆಮೇಲೆ ತುಂಬ ಜನ ವ್ಯೂವರ್ಸ್ ಅಂದರು, ಮೇಡಮ್ ಇನ್ನು ಸ್ಟಾರ್ಟೇ ಮಾಡಿಲ್ಲ, ನಿಮ್ಗೆ ಸೆಟ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ 3,000-4,000 ಇನ್ವೆಸ್ಟ್ ಮಾಡೋ ಅಗತ್ಯ ಇದೆಯಾ, ಇರೋ ಹಳೆ ಬಕೆಟಲ್ಲೇ ಸ್ಟಾರ್ಟ್ ಮಾಡ್ಕೋಬಹುದು ಅಂತ. ಸೊ ನನಗೂ ಕೂಡ ಸರಿ ಅಂತ ಅನಿಸ್ತು, ನೋಡೋಣ. ಒಮ್ಮೆ ಇದಕ್ಕೆ ಇಳಿದ ಮೇಲೆ ತಾನೇ ಇದ್ರೆ ಪ್ಲಸ್ಸು ಮೈನಸ್ಸು ಗೊತ್ತಾಗೋದು. ಒಮ್ಮೆಗೆ ಡಿಸಿಷನ್ಸ್ ತೊಗೊಳಕ್ಕೆ ಬೇಡ ಅಂತ ಇರೋ ಬಕೆಟನ್ನೇ ಹೋಲ್ಸ್ ಮಾಡಿಟ್ಟಿದ್ದೀನಿ. ಹಾಗೆ ಪಾಟು ಮತ್ತು ಬಕೆಟಿಗೆಲ್ಲ ಹೋಲ್ಸ್ ಹೇಗೆ ಮಾಡೋದು ಅಂತ ಕೇಳ್ತಿರಲ್ಲ ನೋಡಿ ನಾನು ಇದನ್ನು. ಆ್ಯಕ್ಚುಲಿ ಇದರಲ್ಲಿ ವೆಟ್ ವೇಸ್ಟ್ ಆಗ್ತಾ ಇದೆ, ಒಡೆದು ಹೋಗಿತ್ತು ಬಕೆಟ್ ಸೈಡಲ್ಲಿ. ಪಾಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಅದ್ರ ಬದಲು ಇದರಲ್ಲಿ ಹೋಲ್ಸ್ ಯಾವ ರೀತಿ ಮಾಡಿದ್ದೀನಿ ಅಂತ ರೆಕಾರ್ಡ್ ಮಾಡಿಟ್ಟಿದ್ದೀನಿ, ನೋಡ್ಕೊಂಬಲ್ಲಿ. ಅದೇ ರೀತಿಯಲ್ಲೇ ನಾವು ಪ್ಲಾಸ್ಟಿಕ್ ಪಾಟ್ಸ್ಗಳಿಗೆಲ್ಲದಕ್ಕೂ ಕೂಡ ಹೋಲ್ಸ್ ಮಾಡ್ಬೋದು. ಹೋಲ್ಸ್ ಮಾಡೋದು ತುಂಬಾ ಸುಲಭ. ಇದಕ್ಕೆ ನಾನೊಂದು ಹಳೆ ಸ್ಕ್ರೂ ಡ್ರೈವರನ್ನು ಇಟ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಸ್ಟವಲ್ಲೇ ಬಿಸಿ ಮಾಡಿ ಕಾಯಿಸಿ ಇಡ್ತಾ ಹೋಗ್ತೀನಿ. ಎಷ್ಟೇ ದಪ್ಪ ಇದ್ದರೂ ಕೂಡ ಬಕೆಟ್ ಆ್ಯಕ್ಚುಲಿ ತುಂಬ ಥಿಕ್ ಇದೆ ಇದು, ಆದ್ರೂ ಕೂಡ ಈಸಿಯಾಗಿ ಹೋಲ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಬಿಸಿ ಮಾಡಿ ಇಡ್ತಾ ಹೋಗೋದು. ಸ್ಕ್ರೂ ಡ್ರೈವರ್ ಇಲ್ಲ ಅಂತ ಅಂದರೆ ನೀವು ಬೇರೆ ಯಾವುದಾದ್ರೂ ಒಂದು ಕಬ್ಬಿಣದ ತಂತಿ ಆದರೂ ಕೂಡ ಯೂಸ್ ಮಾಡ್ಬೋದು. ಬಿಸಿ ಮಾಡಿ ಇಟ್ಟಾಗ ಎಷ್ಟೇ ದಪ್ಪ ಇದ್ದರೂ ಕೂಡ ಇದು ಬಕೆಟು ಬೇಗ ಹೋಲ್ ಆಗುತ್ತೆ. ಪಾಟ್ಗೂ ಕೂಡ ನಾನು ಇದರಲ್ಲೇ ಹೋಲ್ಸ್ ಮಾಡ್ತೀನಿ. ಇನ್ನೂ ಅಗಲಬೇಕು ಅಂತಂದರೆ ಅದ್ರ ಪಕ್ಕದಲ್ಲೇ ಒಂದು 2-3 ಸರಿ ಹೋಲ್ಸನ್ನು ಇಡ್ತಾ ಹೋಗಿ, ಆಗ ಇನ್ನೂ ಚೂರು ದೊಡ್ಡ ಹೋಲ್ಸ್ ಆಗುತ್ತೆ. ನಾನು ಚಿಕ್ಕ ಹೋಲ್ಸನ್ನೇ ತುಂಬ ಹೋಲ್ಸ್ ಮಾಡಿದ್ದೀನಿ ಈ ಬಕೆಟಲ್ಲಿ. ನೀಟಾಗಿ ಡ್ರೈನೇಜ್ ವೇಸ್ಟ್ ಏನಿರುತ್ತೋ ಎಕ್ಸ್ಟ್ರಾ ವಾಟರು ಇದರಿಂದ ಆಚೆ ಬರುತ್ತೆ. ಸೊ ಈಗ ಬಕೆಟ್ ಕೂಡ ರೆಡಿ ಇದೆ ಕಾಂಪೋಸ್ಟ್ ಮಾಡೋದಕ್ಕೆ. ಜಸ್ಟ್ ಇದರಲ್ಲಿ ಇನ್ನೂ ಒಂದು 3-4 ದಿನದ ವೇಸ್ಟ್ ಹಿಡಿಬೋದು ಅಷ್ಟೇ. ಬಟ್ ಪರವಾಗಿಲ್ಲ, ಒಮ್ಮೆ ಟ್ರಯಲ್ ಅಂತೂ ನೋಡೋಣ, ತೋರಿಸ್ತೀನಿ ಏನೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಅಂತ. ಬಕೆಟ್ ಇಲ್ಲ ಅಂತಂದರೆ ನೀವು ಹಳೆ ಪಾಟನ್ನು ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಪೇಂಟ್ ಡಬ್ಬ ಕೂಡ ಯೂಸ್ ಮಾಡ್ಬೋದು. ಕ್ಯಾನ್ ಆದರೆ ಸೈಡಲ್ಲೂ ಕೂಡ ಹೋಲ್ಸ್ ಮಾಡಿ. ಬಕೆಟ್ ಮೇಲ್ಗಡೆ ಓಪನ್ ಇರುತ್ತೆ, ನಾನು ಬಿಸಿಲಲ್ಲಿ ಇಡ್ತೀನಿ, ಹಾಗಾಗಿ ನಾನು ಇದನ್ನು ಸೈಡಲ್ಲಿ ಹೋಲ್ಸ್ ಮಾಡಿಲ್ಲ. ನೀವು ಕ್ಲೋಸ್ಡಾಗಿ ಇಡ್ತೀರಾ, ಒಳಗಡೆನೆ ಇಡ್ತೀರಾ ಅನ್ನೋ ಹಾಗಿದ್ರೆ ಸೈಡಲ್ಲೂ ಕೂಡ ಹೋಲ್ಸ್ ಮಾಡೋದು ಮುಖ್ಯ. ಹಾಗೆ ಇದರ ಜೊತೆಗೆ ಮಣ್ಣು, ಗಾರ್ಡನ್ ಸಾಯಿಲ್ ತೊಗೊಂಡಿದ್ದೀನಿ, ಇದರ ಜೊತೆಗೇ ಸ್ವಲ್ಪ ಗೊಬ್ಬರ ಕೂಡ ಮಿಕ್ಸ್ ಆಗಿದೆ. ತೆಂಗಿನಕಾಯಿ ನಾರು, ಕೋಕೋಪೀಟ್ ಅಂತೀವಲ್ಲ, ಕೋಕೋಪೀಟ್ ಬದಲಾಗಿ ನಾನು ಮನೇಲಿರೋದನ್ನೇ ಯೂಸ್ ಮಾಡಿದ್ದೀನಿ. ಹಾಗೆ ಕಹಿಬೇವಿನೆಲೆ, ಇದರಲ್ಲಿ ಕೆಲವು ಔಷಧೀಯ ಗುಣ ಇರುತ್ತೆ, ಬೆಳೆದಿರೋ ಹುಳಗಳೆಲ್ಲ ಬರಲ್ಲ, ಹಾಗಾಗಿ ಕಹಿಬೇವಿನೆಲೆನೂ ಕೂಡ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟು ಮೇನ್ ಆಗಿ ಕಾಂಪೋಸ್ಟ್ ಆಗಬೇಕಾಗಿರೋದು ಕಿಚನ್ ವೇಸ್ಟು, ಪೂಜೆಗೆ ಬಳಸಿರೋವಂಥ ಹೂವು, ಹಣ್ಣಿನ ಸಿಪ್ಪೆ, ಟೀ ಕಾಫಿ ಎಲ್ಲ ಸೋಸಿರೋದು ಉಳಿದಿರುತ್ತಲ್ಲ ಅದು, ತರಕಾರಿ ಸಿಪ್ಪೆ, ಇದನ್ನೆಲ್ಲನೂ ಕೂಡ ಚಿಕ್ಕದಾಗಿ ಹೆಚ್ಚಿರಬೇಕು. ಬಾಳೆಹಣ್ಣೆಲ್ಲ ಸಿಪ್ಪೆ ಇದ್ದರೆ ಇಡೀ ಹಾಕಬೇಡಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕಿ. ಕಟ್ ಮಾಡಿ ಹಾಕೋದ್ರಿಂದ ತುಂಬ ಬೇಗ ಕಾಂಪೋಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದನ್ನು ಕೂಡ ತರಕಾರಿ ಸಿಪ್ಪೆನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾವು ಇದನ್ನ ಕಾಂಪೋಸ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಅನ್ನೋದನ್ನ ಮೇನ್ ಆಗಿ ಇದರ ಬುಡದಲ್ಲಿ ಹಾಕಬೇಕಾಗಿರೋದು 1 ಇಂಚಷ್ಟು ಮಣ್ಣು. ಮಣ್ಣಿನ ಜೊತೆಗೆ ಕಾಂಪೋಸ್ಟ್ ಇದ್ದರೆ ಸ್ವಲ್ಪ ಕಾಂಪೋಸ್ಟನ್ನೇ ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ ಇನಿಷಿಯೇಟ್ ಮಾಡ್ಕೊಡೋದಕ್ಕೆ ಶುರು ಮಾಡ್ಕೊಡೋದಕ್ಕೆ ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ಡೈರೆಕ್ಟಾಗಿ ಮಣ್ಣನ್ನೇ ಹಾಕ್ತಾ ಇದ್ದೀನಿ ಇಲ್ಲಿ. 1 ಇಂಚಷ್ಟು ಮಣ್ಣನ್ನು ಸುತ್ತಲೂ ಹರಡಬೇಕು ಕೆಳಗಡೆ. ತುಂಬ ಕಲ್ಕಲ್ಲಿತ್ತು ಅಂತಂದರೆ ಕಲ್ಲನ್ನು ತೆಗೆದುಬಿಡಿ, ಆಮೇಲೆ ಕಾಂಪೋಸ್ಟ್ ಆದಮೇಲೂ ಕೂಡ ಅದು ಹಾಗೆಯೇ ಉಳಿದು ಬಿಡುತ್ತೆ, ಅದಕ್ಕೋಸ್ಕರ ಕಲ್ಲು ಬೇಡ. ಈ ರೀತಿ ನೀಟಾಗಿರುವಂಥ ಮಣ್ಣನ್ನು, ಖಾಲಿ ಸೈಟಿಂದೇ ತೊಗೊಂಬಂದಿಟ್ಟಿರೋ ಮಣ್ಣು ಇದು, ನಾನು ಮುಂಚೆ ಪಾಟ್ಗೆಲ್ಲ ಹಾಕುವಾಗ ತಂದಿದ್ನಲ್ಲ ಅದೇ ಮಣ್ಣನ್ನೇ ನಾನು ಇಲ್ಲಿ ಇದಕ್ಕೂ ಕೂಡ ಉಪಯೋಗಿಸ್ತಾ ಇರೋದು. ಇದರ ಬದಲು ಮಣ್ಣಿಲ್ಲ ಅಂತಂದರೆ ನೀವು ಒಣಗಿರೋ ಎಲೆಗಳನ್ನು ಕೂಡ ಉಪಯೋಗಿಸ್ಕೋಬಹುದು. ನನಗೆ ಒಣಗಿರೋ ಎಲೆಗಳು ಇಲ್ಲಿ ಪ್ರತಿದಿನ ತೊಗೊಂಬರೋದು ಕಷ್ಟ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಮಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ.
ಅದರ ಮೇಲೆ ಈ ತೆಂಗಿನಕಾಯಿ ನಾರನ್ನು ಕೂಡ ಹರಡ್ತಾ ಇದ್ದೀನಿ. ಮೇಯ್ನ್ ಆಗಿ ಈ ಕೋಕೋ ಪಿಟಿ ಏನಂದ್ರೆ ನೀರಿನ ಅಂಶನ ಹಿಡಿದಿಡತ್ತೆ, ಮತ್ತೆ ತುಂಬಾ ಬಿಗಿ ಆಗೋದಕ್ಕೆ ಬಿಡಲ್ಲ ಅನ್ನೋದಕ್ಕೋಸ್ಕರನೇ ಅಷ್ಟೇನೆ ನೀರಿನ ಅಂಶನ ಜಾಸ್ತಿ ಹಿಡಿದಿಡತ್ತೆ ಕೋಕೋ ಪಿಟ್ಟು. ಇದನ್ನ ನೀವು ಮತ್ತೆ ಮತ್ತೆ ಹಾಕಬೇಕಾಗಿಲ್ಲ, ಒಂದೆರಡು ಸರಿ ಆಗಾಗ ಮಧ್ಯದಲ್ಲಿ ಒಮ್ಮೊಮ್ಮೆ ಹಾಕ್ತಾ ಇದ್ರೆ ಸಾಕು. ಪ್ರತಿ ಸರಿ ನೀವು ವೇಸ್ಟ್ ಅನ್ನ ಹಾಕಿದಾಗ ಕೋಕೋ ಪಿಟನ್ನ ಹಾಕೋ ಅಗತ್ಯ ಇಲ್ಲ. ಮಧ್ಯದಲ್ಲಿ ಒಂದು ಮೂರು ನಾಲ್ಕು ದಿನ ಆದಮೇಲೆ ಒಮ್ಮೆ ತೆಂಗಿನಕಾಯಿ ನಾರನ್ನ ಹರಡಿ ಕೊಡಬಹುದು. ಈಗ ಇದರ ಮೇಲಿಂದ ಕಿಚನ್ ವೇಸ್ಟ್ ಏನು ಉಳಿದಿರುತ್ತೋ ಅದನ್ನ ಹಾಕೋದಕ್ಕಿಂತ ಮುಂಚೆನೆ ಒಮ್ಮೆ ಕಹಿಬೇವಿನ ಎಲೆಯನ್ನೂ ಕೂಡ ನಾನು ಹಾಕ್ಬಿಡ್ತೀನಿ. ತುಂಬ ಹುಳಗಿಳ ಬರೋಕ್ಕೆ ಶುರುವಾದರೆ ಆಮೇಲೆ ಅದೇನೇ ಒಂಥರ ಅಯ್ಯೋ ಬೇಡ ಕಾಂಪೋಸ್ಟ್ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇನಿಷಿಯೇಟಿವ್ ಆಗಿ ಸ್ಟಾರ್ಟಿಂಗಲ್ಲೇ ನಾನು ಕಹಿಬೇವಿನ ಎಲೆಯೂ ಕೂಡ ಉಪಯೋಗಿಸ್ತಾ ಇದ್ದೀನಿ. ಕಾಂಪೋಸ್ಟ್ನ ಶುರುವಿನ ಹಂತದಲ್ಲಿ ನಾನು ಇರೋದ್ರಿಂದ ಕಹಿಬೇವಿನ ಎಲೆ ಹಾಕಿಬಿಡೋದು ಯಾವುದಕ್ಕೂ ಕೂಡ ಸೇಫರ್ ಸೈಡು ಅನ್ನೋದಕ್ಕೆ. ಕಡ್ಡಿ ಹಾಕೋದಕ್ಕೆ ಹೋಗಬೇಡಿ, ಎಲೆ ಮಾತ್ರನೇ ತೆಗೆದು ಹಾಕಿ. ಇವೆಲ್ಲನೂ ಕೂಡ ಹಾಕ್ಬೋದು, ಇದೇನು ಜಾಸ್ತಿ ಆಗಲ್ಲ ಕಹಿಬೇವಿನ ಎಲೆ. ಹೆಂಗೂ ಖಾಲಿ ಸೈಟಲ್ಲಿ ಪಕ್ಕದಲ್ಲೇ ಸಿಗತ್ತೆ ನಂಗೆ ಕಹಿಬೇವಿನ ಎಲೆ. ನಿಮ್ಮ ಕಹಿಬೇವಿನ ಎಲೆ ಸಿಕ್ಕಿಲ್ಲ ಅನ್ನೋ ಹಾಕಿದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಕಹಿಬೇವಿನ ಎಲೆ ಇರಲಿಲ್ಲ ಅಂತಂದರೆ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಇದರ ಬದಲು ನಿಮ್ಮ ಹತ್ರ ಹಸಿ ಸೊಪ್ಪಿಂದೇನಾದ್ರೂ ವೇಸ್ಟ್ ಏನಾದರೂ ಉಳಿದಿದ್ರೆ ಆ ಸೊಪ್ಪನ್ನು ಹಾಕಿ. ಹರಿವೆ ಸೊಪ್ಪು ಅಥವಾ ಬೇರೆ ಯಾವುದಾದ್ರು ಸೊಪ್ಪನ್ನೆಲ್ಲ ನೀವು ಬಿಡಿಸಿದಾಗ ಉಳಿದಿರತ್ತಲ್ಲ ಕೊತ್ತಂಬರಿ ಸೊಪ್ಪಿಂದು ಏನಾದರೂ ಉಳಿದಿದ್ರೆ ಆ ಸೊಪ್ಪನ್ನು ಕೂಡ ನೀವು ಇಲ್ಲಿ ಹಾಕ್ಕೊಡ್ಬೋದು. ಕಹಿಬೇವಿನ ಸೊಪ್ಪಾದರೆ ಔಷಧಿ ಗುಣ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದು ಚೆನ್ನಾಗಿ ಹರಡಿದ್ದೀನಿ. ಈಗ ಇದ್ರ ಮೇಲೆ ಉಳಿದಿರುವಂಥ ಕಿಚನ್ ವೇಸ್ಟನ್ನೆಲ್ಲ ಕೂಡ ಸ್ಪ್ರೆಡ್ ಮಾಡೋಣ. ಸುತ್ತಲೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಇವಿಷ್ಟೇ ವೇಸ್ಟು, ಏನು ವೆಟ್ ವೇಸ್ಟ್ ಇರುತ್ತೋ ಅದು, ಇದರ ಜೊತೆಗೆ ಯಾವುದಾದ್ರೂ ಅಡುಗೆ ಪದಾರ್ಥ ವೇಸ್ಟ್ ಏನು ಉಳಿದಿರುತ್ತೆ, ಫುಡ್ಡಿನ ಲೆಫ್ಟ್ ಓವರ್ ಏನಾದರೂ ಉಳಿದಿದ್ರೆ ಅದನ್ನು ಕೂಡ ಹಾಕ್ಬೋದು. ಈಗ ಇದ್ರ ಮೇಲಿನ ನಾನು ಮತ್ತೆ ಇನ್ನೊಂದು ಲೇಯರ್ ಮಣ್ಣನ್ನೇ ಹಾಕ್ತಾ ಇದ್ದೀನಿ. ಮಣ್ಣಿಲ್ಲ ಅನ್ನೋ ಹಾಗಿದ್ರೆ ನೀವು ಕೋಕೋ ಪೀಟನ್ನು ಯೂಸ್ ಮಾಡಿ, ಇಲ್ಲ ಒಣಗಿರುವಂಥ ಎಲೆಗಳನ್ನು ಯೂಸ್ ಮಾಡಿ. ಬ್ರೌನ್ ರೇಷಿಯೋ ಜಾಸ್ತಿ ಇರಬೇಕು ಗ್ರೀನ್ ರೇಷಿಯೋಗಿಂತ. ಹಸಿ ಕಸದಕ್ಕಿಂತ ಮೇಲುಗಡೆ ನಾವು ಕವರ್ ಮಾಡೋ ಬ್ರೌನ್ ರೇಷಿಯೋ ಏನಿದೆ ಜಾಸ್ತಿ ಇದ್ದಾಗ ಸ್ಮೆಲ್ ಆಗಲ್ಲ, ಹುಳ ಬರಲ್ಲ ಅನ್ನೋದನ್ನು ನನ್ನ ವೀವರ್ಸ್ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದ್ದು. ಮೇಯ್ನಾಗಿ ಇದು ಸ್ಮೆಲ್ ಬರಲ್ಲ ಅಥವಾ ಏನು ತುಂಬ ಹುಳುಗಳಾಯಿತು ಅನ್ನೋ ಥರ ಅನಿಸಲ್ಲ, ನೀಟಾಗಿ ಮೇಂಟೈನ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗಾಗಿ ನಾನು ಮೇಲಿಂದ ಒಂದು ಲೇಯರ್ ಮಣ್ಣನ್ನೇ ಹಾಕ್ತಾ ಇದ್ದೀನಿ. ಈಸಿಯಾಗಿ ಸಿಗುತ್ತೆ, ಇಲ್ಲ ಅಂದರೆ ಕೋಕೋ ಪೀಟ್ ಯೂಸ್ ಮಾಡಿ. ಈಗ ನೆಕ್ಸ್ಟು ಇದು ತುಂಬ ಡ್ರೈ ಇದೆ, ಇದರ ಮೇಲಿಂದ ಸ್ವಲ್ಪ ನೀರು ಚಿಮ್ಕಿಸಿ ಕೊಡೋಣ. ತುಂಬ ಡ್ರೈ ಇತ್ತು ಅಂತ ಅಂದರೆ ಸ್ವಲ್ಪ ಮೇಲಿಂದ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ತುಂಬ ನೀರಾಯಿತು ಅಂತ ಅಂದರೆ ಮೇಲಿಂದ ಕೋಕೋ ಪೀಟನ್ನು ಎಕ್ಸ್ಟ್ರಾ ಸ್ಪ್ರೇ ಮಾಡಿ ಕೊಡಬೇಕು, ಇಲ್ಲ ಅಂದರೆ ಎಕ್ಸ್ಟ್ರಾ ಮಣ್ಣನ್ನು ಒಣಗಿರೋ ಎಲೆನ ಹಾಕಿ ಕೊಡಬೇಕಾಗತ್ತೆ. ತೇವಾಂಶವನ್ನು ನೀಟಾಗಿ ಮೇಂಟೈನ್ ಮಾಡಿದ್ರೆ ಕಾಂಪೋಸ್ಟ್ ಏನು ಕೂಡ ಕಷ್ಟ ಆಗಲ್ಲ, ಮಾಡ್ಬೋದು ಅಂತ ಎಲ್ಲರೂ ಧೈರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಸರಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನು ಇದನ್ನ ಬಿಸಿಲಲ್ಲೇ ಇಡ್ತೀನಿ, ಕೆಳಗಡೆ ಒಂದು ಪ್ಲೇಟನ್ನು ವೇಸ್ಟ್ ಪ್ಲೇಟನ್ನು ಹಾಕಿ ಬಿಸಿಲಲ್ಲೇ ಇಡ್ತೀನಿ. ಮಳೆಯೆಲ್ಲ ಬಂದಾಗ ಇದನ್ನ ಮುಚ್ಚಿಡ್ತೀನಿ, ರಾತ್ರಿ ಹೊತ್ತು ಇದನ್ನ ನಾನು ಮುಚ್ಚಿಡ್ತೀನಿ. ಏನು ಒಂದು ವೇಸ್ಟ್ ಪ್ಲೇಟ್ ಇದೆಯಲ್ಲ ಅದೇ ಪ್ಲೇಟನ್ನೇ ಮುಚ್ಚಿಡ್ತೀನಿ. ಹಗಲಲ್ಲಿ ಬಿಸಿಲಿನ ಹೊತ್ತಲ್ಲಿ ಡೈರೆಕ್ಟಾಗಿ ಸನ್ಲೈಟ್ಗೆ ಇದನ್ನ ಓಪನ್ ಆಗಿ ಇಟ್ಟಿರ್ತೀನಿ, ಅದರಿಂದ ಕಾಂಪೋಸ್ಟ್ ಕೂಡ ಬೇಗ ಆಗತ್ತಂತೆ. ಹಾಗೆ ನೀಟಾಗಿ ಗಾಳಿ ಆಡತ್ತೆ, ಬೇಗ ಆಗ್ಬೋದು ಕಾಂಪೋಸ್ಟು ಅಂತ ನೋಡೋಣ ಮುಂದೆ. ಇದರ ಪ್ಲಸ್ಸು ಮೈನಸ್ಸು, ನಾನು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ, ಏನೆಲ್ಲ ಇಂಪ್ರೂವೈಸ್ ಆಗಬೇಕು ಅನ್ನೋದು ಒಂದು ವಾರ 15 ಡೇಸ್ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನಾನು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ನಂದು ಟ್ರಯಲ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಬೇಸಿಸ್ ಇದು. ಸೊ ಪಕ್ಕಾ ಕಾಂಪೋಸ್ಟ್ ಮಾಡೋವೇ ಇದು ಅಂತ ನಾನು ಹೇಳಲ್ಲ, ಬಟ್ ರೈಟ್ ನೌ ಬಿಗಿನರ್ಸ್ಗೆ ಈ ರೀತಿ ಟ್ರೈ ಮಾಡ್ಬೋದು ಅಂತಷ್ಟೇ ನಾನು ಹೇಳ್ತೀನಿ. ನೆಕ್ಸ್ಟು ಪಕ್ಕ ಹೇಗೆ ಕಾಂಪೋಸ್ಟ್ ಮಾಡಬೇಕು ಅನ್ನೋದನ್ನ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ರೈಟ್ ನಾವು ಇನ್ನು ನಾಳೆಯಿಂದ ಮತ್ತೆ ಅದರಲ್ಲೇ ಎವ್ರಿ ಡೇ ಕಿಚನ್ ವೇಸ್ಟ್ ಹಾಕೋದು, ಮೇಲಿಂದ ಮಣ್ಣನ್ನೇ ಸ್ಪ್ರೆಡ್ ಮಾಡ್ತೀನಿ ನಾನು. ಕೋಕೋ ಪೀಟ್ ಇಲ್ಲ ನನ್ನ ಹತ್ರ ಮತ್ತೆ ಎಕ್ಸ್ಟ್ರಾ, ಹಾಗಾಗಿ ವೇಸ್ಟ್ ಹಾಕ್ತೀನಿ ಮಣ್ಣು ಹಾಕ್ತೀನಿ, ವೇಸ್ಟ್ ಹಾಕ್ತೀನಿ ಮಣ್ಣು ಹಾಕ್ತೀನಿ. ಅದೇ ಥರನೇ ನೋಡ್ಕೊಂಡು ಹೋಗೋಣ ಹೇಗಾಗತ್ತೆ ಅಂತ. ನಾನು ಮೇಲ್ಗಡೆ ಓಪನ್ ಇಟ್ಟಿರೋದ್ರಿಂದ ಸನ್ಲೈಟ್ ಎಂಡಲ್ಲಿ ಇಟ್ಟಿರೋದ್ರಿಂದ ಸ್ಮೆಲ್ಲು ಬರಲಿಕ್ಕಿಲ್ಲ, ಹಾಗೆ ಮತ್ತೆ ಏರ್ ಪಾಸ್ ಆಗೋದಕ್ಕೆ ಅಂತ ಸೈಡ್ಸಿಗೆಲ್ಲ ಹೋಲ್ಸ್ ಮಾಡೋ ಅಗತ್ಯ ಇಲ್ಲ. ಒಂದು ವೇಳೆ ನೀವು ಒಳಗಡೆ ಇಡ್ತೀರಾ ಬಿಸಿಲಲ್ಲಿ ಇಡಲ್ಲ ಬಿಸಿಲು ತಾಗಲ್ಲ ಅನ್ನೋ ಹಾಗಿದ್ರೆ ಬೆಟರು ಕ್ಲೋಸ್ ಮಾಡಿ ಏರ್ ಪಾಸ್ ಆಗೋದಕ್ಕೆ ಮಾತ್ರನೇ ಹೋಲ್ಸ್ಗಳನ್ನ ಇಡಿ, ಇಲ್ಲ ಅಂದರೆ ಇನ್ಸೆಕ್ಟ್ಸು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ಲೋಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ.
ಸನ್ಲೈಟಲ್ಲಿ ಇಡ್ತೀರಾ ಅನ್ನೋ ಹಾಕಿದ್ರೆ ಕ್ಲೋಸ್ ಮಾಡೋ ಅಗತ್ಯ ಇರಲ್ಲ, ಮಳೆ ಬಂದಾಗ ಮಾತ್ರನೇ ಕ್ಲೋಸ್ ಮಾಡಿದ್ರೆ ಸಾಕಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಸ್ ಆಫ್ ನೋ ನೋಡೋಣ ಹೇಗೆಲ್ಲ ಹೋಗುತ್ತೆ ಅಂತ. ಈಗ ನೆಕ್ಸ್ಟು ರವಿಷ್ಣು ತಬ್ಲಾ ಕ್ಲಾಸ್ ಆಗಬೇಕು, ಅದಾದ್ಮೇಲೆ ನೆಕ್ಸ್ಟು ಕೆಳಗಡೆ ಆಟ ಆಡೋದಕ್ಕೆ. ಶಿಶಿರ್ಗಂತೂ ಇತ್ತೀಚೆಗೆ ಎಷ್ಟು ಟೈಮ್ ಕೊಟ್ಟರು ಕಡಿಮೆನೆ, ಅಮ್ಮ ಇನ್ನೂ ನನಗೆ ಟೈಮ್ ಕೊಡು ನನಗೆ ಟೈಮ್ ಕೊಡು ಅನ್ನೋದಕ್ಕೆ ಶುರು ಮಾಡಿದ್ದಾನೆ. ಇವತ್ತು ನನಗೆ ಅವನಿಗೆ ಅದಕ್ಕೇ ಆರ್ಗ್ಯುಮೆಂಟ್ಸ್ ಆಗ್ತಾ ಇತ್ತು. ಇಷ್ಟು ಟೈಮ್ ಕೊಡ್ತಾ ಇದ್ದೀನಿ, ಇನ್ನೂ ನನಗೆ ಒಂಚೂರು ಟೈಮ್ ಬಿಡದೆ ಮತ್ತೂ ಟೈಮ್ ಕೊಡು, ನನ್ನ ಜೊತೆ ಇನ್ನೂ ಫ್ರೀ ಇದ್ದರೆ ಕತೆ ಹೇಳ್ಬೋದಲ್ಲ ಅಂತಾನೆ ಇವಾಗ. ಎಷ್ಟು ನೋಡಿ ನೀವು ಟೈಮ್ ಕೊಟ್ಟಷ್ಟು ಕೊಟ್ಟಷ್ಟು ಮಕ್ಕಳು ಇನ್ನೂ ಅಂಟ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾನು ಇಲ್ಲ ಇಷ್ಟೇ ಟೈಮ್ ಕೊಡೋಕ್ಕಾಗೋದು, ಇದಕ್ಕಿಂತ ಜಾಸ್ತಿ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ. ಹಾಗಾಗಿ ಮತ್ತೆ ವಾಪಸ್ ನನ್ನ ಬ್ಲಾಗನ್ನು ಕೂಡ ನಾನು ಶೂಟ್ ಮಾಡಿಕೊಂಡೆ. ಮೀನ್ ವೈಲ್ ಬ್ಲಾಗ್ ಮಾಡಿದ್ರು ಅವನಂತಾನೆ, ನೀನು ಬ್ಲಾಗ್ ಮಾಡ್ಕೊಳ್ತಾ ಇದ್ದೆ ಆಗ ಅನ್ನೋ ಥರದಲ್ಲಿ. ಸೊ ಈಗ ಚೂರು ದೊಡ್ಡಾಗ್ತಾ ಇದ್ದಾನೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇಲ್ಲ ನನ್ನ ಬ್ಲಾಗಿಗೂ ನಾನು ಟೈಮ್ ಕೊಡ್ತೀನಿ, ನಿನಗೂ ಟೈಮ್ ಕೊಡ್ತೀನಿ. ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟೈಮು ಅನ್ನೋದನ್ನ ಅಮ್ಮ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ, ಇಷ್ಟು ಟೈಮ್ ಮಾತ್ರ ಡೆಡಿಕೇಟೆಡ್ ಆಗಿ ಕಳೆಯೋದಕ್ಕೆ ಸಾಧ್ಯ ಅವನ ಜೊತೆಗೆ ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಆಗೋದ್ರೆ ನನಗೆ ಅದನ್ನ ಮೀಟ್ ಮಾಡೋದು ಮುಂದೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಮ್ಮ ಹತ್ರ ಇರೋ ಟೈಮು ಇಷ್ಟು ನಿಮಗೋಸ್ಕರ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಹೇಳೋದು ತುಂಬಾ ಮುಖ್ಯ ಆಗುತ್ತೆ ಮಕ್ಕಳ ವಿಷಯ ಬಂದಾಗ. ಇಲ್ಲ ಅಂದರೆ ಯಾವಾಗಾದ್ರೂ ನಡೆಯುತ್ತೆ, ಅಮ್ಮ ಹೇಗೂ ಇದ್ದಾಳೆ 24x7 ಅನ್ನೋ ಥರ ಆಗೋಗುತ್ತೆ. 24x7 ಇರ್ತೀವಿ, ನಮ್ಮ ಅವ್ರಿಗೆ ನಿಜವಾದ ಅಗತ್ಯ ಇದೆ ನಮ್ಮದು ಅಂತ ಅನಿಸಿದಾಗ ಖಂಡಿತ 24x7 ಇರ್ತೀನಿ. ಏನೋ ಹುಷಾರಿರಲಿಲ್ಲ ಅಥವಾ ಏನೋ ತುಂಬ ಅಗತ್ಯ ಇತ್ತು ಅನ್ನೋ ಟೈಮಲ್ಲಿ ಐ ಆಮ್ ಆಲ್ವೇಸ್ ದೇರ್. ಬಟ್ ಅದಲ್ಲದೆ ಮಿಕ್ಕಿರೋ ದಿನಗಳಲ್ಲಿ ನಾನು ಎಷ್ಟು ಟೈಮನ್ನು ಡೆಡಿಕೇಟೆಡ್ ಆಗಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಕ್ಲಿಯರ್ ಆಗಿರ್ತೀನಿ. ಹಾಗಾಗಿ ಇವನ ಕ್ಲಾಸ್ ಮುಗಿಸಿದ ಮೇಲೆ ಶಿಶಿರ್ನ ಸೈಕಲ್ ಆಟ, ಸೈಕಲ್ ಹೊಸದಾಗಿ ಕಲಿತಿದ್ದಾನೆ, ಕರ್ಬಿ ಮಾಡೋದನ್ನು ಕಲ್ತಿದ್ದಾನೆ. ಹಾಗಾಗಿ ಫುಲ್ ಎಕ್ಸೈಟ್ ಆಗಿದೆ. ನೋಡುವ ನೋಡುವ ಇವತ್ತು ಸೊ ಮೊಬೈಲ್ ಅಲ್ಲೇ ಅವಂದು ಕ್ಲಾಸಸ್ ಗಳಾಗುತ್ತೆ, ಎಲ್ಲ ಕ್ಯಾಮ್ರಾ ಕ್ಲಿಯರ್ ಇರುತ್ತೆ ಅನ್ನೋದಕ್ಕೆ. ಲ್ಯಾಪ್ಟಾಪ್ ಅಲ್ಲಿ ಕ್ಯಾಮ್ರಾ ನಂದು ತುಂಬಾ ಲೋ ಕ್ವಾಲಿಟಿ ಕ್ಯಾಮ್ರಾ ಇದೆ ಲ್ಯಾಪ್ಟಾಪ್ ಅಲ್ಲಿ, ಹಾಗಾಗಿ ಮೊಬೈಲ್ ಅಲ್ಲೇ ಕನೆಕ್ಟ್ ಮಾಡ್ಕೊಂಡು ತಬ್ಲಾ ಕ್ಲಾಸ್ ಅಟೆಂಡ್ ಮಾಡ್ತಾನೆ. ಸೊ ವಿಲ್ ಸಿ ಫಸ್ಟ್ ರವಿಷ್ಣ ಕ್ಲಾಸ್ ಅಲ್ಲಿ ನನಗೆ ಟ್ರೈಪಾಡ್ ಅಂತಿದ್ದು ಅವನಿಗೆ ಕೊಡಬೇಕು, ಯಾಕೆಂದ್ರೆ ಇರೋ ಟ್ರೈಪಾಡ್ ನೋಡಿ ಇವಾಗ ಎಲ್ಲದಕ್ಕೂ ಯೂಸ್ ಆಗ್ತಾ ಇದೆ. ಅವನ ತಬ್ಲಾ ಕ್ಲಾಸ್ಗೂ ಯೂಸ್ ಆಗ್ತಾ ಇದೆ, ನನ್ನ ರೆಕಾರ್ಡಿಂಗ್ಗೂ ಯೂಸ್ ಆಗ್ತಾ ಇದೆ. ತಗೋ ಸೆಟ್ ಮಾಡ್ಕೊಂಡು ಕೂತ್ಕೋ, ಟೈಮ್ ಆಯಿತು. ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಮಕ್ಕಳಿಗೆ ಅಷ್ಟೇ ಹೆಲ್ಪ್ ಮಾಡಿಕೊಟ್ಟೆ, ಈಗ ನೆಕ್ಸ್ಟು ಟೀ ಮಾಡ್ಕೊಂಡು ಕೊಡ್ತೀನಿ, ಹಾಗೆ ಕಂಪೋಸ್ಟ್ ಮಾಡಿದ್ದೆಲ್ಲ ನಾವು ಹೇಗೆ ಬಂದಿದೆ ಅನ್ನೋದನ್ನ ನೋಡ್ತೀನಿ. ಸಿಂಕಲ್ ಗ್ಲಾಸ್ ಇಟ್ಟು ಹೋಗಿದ್ದಾರೆ. ಆ್ಯಕ್ಚುಲಿ ಖಾಲಿ ಸಿಂಕ್ ಇದ್ದಾಗ ಒಂದೇ ಒಂದು ಗ್ಲಾಸನ್ನು ಇಟ್ಟು ಹೋಗಬಾರ್ದು, ತೊಳೆದಿಟ್ಟು ಹೋಗಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಶಿಶಿರ್ಗೆ ಸಿಗಲ್ಲ ಅಲ್ಲಿ ಅಂತ ಇಟ್ಟು ಹೋಗ್ತಾನೆ ರವೀಶು. ಅವನು ಇಟ್ಟಿದ್ದಾನಲ್ಲ ಅಂತ ಇಟ್ಟು ಹೋಗಿದ್ದಾನೆ. ಇಲ್ಲ ಅಂದರೆ ಎಲ್ಲರಿಗೂ ಅದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಖಾಲಿ ಸಿಂಕ್ ಇದೆ ಅಂದರೆ ಒಂದು ಗ್ಲಾಸನ್ನು ನಾವೆಲ್ಲ ಎಕ್ಸ್ಟ್ರಾ ಇಟ್ಟು ಹೋಗಬಾರ್ದು, ತೊಳೆದು ಇಟ್ಟು ಹೋಗ್ಬಿಟ್ರೆ ಮುಗಿದೋಯ್ತು, ಇಲ್ಲಾಂದರೆ ನಾವು ಮತ್ತೆ ಪಾತ್ರೆ ತೊಳೆಯೋಕೆ ಅಂತ ಇನ್ನೊಮ್ಮೆ ಬರಬೇಕಾಗತ್ತೆ. ಸೊ ಹಾಗಾಗಿ ಖಾಲಿ ಇದೆ ಸಿಂಕು ಅಂತ ಅಂದಾಗ ಒಂದೇ ಗ್ಲಾಸ್ ಅಂದಾಗ ಅದನ್ನ ತೊಳೆದಿಟ್ಟು ಹೋಗೋದು ಬೆಸ್ಟ್ ಆಪ್ಷನ್ನು ಅಂತ. ಬಟ್ ಇಟ್ಸ್ ಓಕೆ, ಸಮಟೈಮ್ಸ್ ಎಕ್ಸ್ಕ್ಯೂಸ್ ನಾವು ಕೂಡ ಕೊಡಬೇಕಾಗತ್ತೆ, ಬಟ್ ನಾಟ್ ಆಲ್ ದ ಟೈಮ್. ಈಗ ನಾನು ಟೀ ಮಾಡ್ಕೊಂಡು ಕುಡಿತೀನಿ, ನೆಕ್ಸ್ಟ್ ಬ್ಲಾಗನ್ನು ಆಟ ಆಡಕ್ಕೆ ಹೋದಾಗ ಕಂಟಿನ್ಯೂ ಮಾಡ್ತೀನಿ.
ಸೈಕಲ್ ಹಾಕೊಂಡು ವಾಪಸ್ ಬಂದ್ವಿ. ಬಿಕಾಸ್ ರವೀಶ್ಗೆ 6 o'clock ವರ್ಕ್ಶೀಟ್ ಇತ್ತು. ಯೂಶ್ವಲಿ ಅವನಿಗೆ ಕೆಲವೊಂದು ದಿನ ಸಂಜೆ 6 o'clock ವರ್ಕ್ಶೀಟನ್ನು ಕಳಿಸ್ತಾರೆ. 6:45 ಅಷ್ಟೊತ್ತಿಗೆಲ್ಲ ಬರೆದು ಮತ್ತೆ ವಾಪಸ್ PDF ಕನ್ವರ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಜಸ್ಟ್ ಲೈಕ್ ಯೂನಿಟ್ ಟೆಸ್ಟ್ ಇರುತ್ತಲ್ಲ, ಒಂದೊಂದು ಪಾಠ ಆದಮೇಲೆ ಏನು ವರ್ಕ್ಶೀಟ್ ಕೊಡ್ತಾರಲ್ಲ ಅದೇನೆ. ವಾರದಲ್ಲಿ 2 ದಿನ 3 ದಿನ ಒಂದು ಆ ರೀತಿ ವರ್ಕ್ಶೀಟ್ಸ್ ಇರುತ್ತೆ. ಇವತ್ತು ಇದೆ 6 o'clock. ಹಾಗಾಗಿ ಬೇಗನೆ ಬಂದ್ವಿ, ಶಟ್ಲ್ ಆಟ ಆಡಿಲ್ಲ, ಬರೀ ಸೈಕಲ್ ಆಟ ಆಡ್ಕೊಂಡು ಬಂದ್ವಿ. ಬರೀತಾ ಇದ್ದಾನೆ ರವೀಶು. ಹಾಗೆ ಕ್ವಶನ್ಸನ್ನು ಆನ್ಲೈನ್ ಕಳಿಸಿರ್ತಾರೆ, ವಾಪಸ್ ನೋಟ್ಬುಕ್ಕಲ್ಲಿ ಬರೆದು ಮತ್ತೆ ವಾಪಸ್ ಚಿಕ್ಕ ವರ್ಕ್ಶೀಟ್ ಇವತ್ತು. ಓಕೆ, ಇವತ್ತು ತುಂಬ ಚಿಕ್ಕದಿದೆ ಅಂತ ವರ್ಕ್ಶೀಟು, ಹಾಗಾಗಿ ಅವನಿಗೂ ಕೂಡ ಜಾಸ್ತಿ ಟೈಮ್ ಬೇಡ. ಆಮೇಲೆ ನಾವೇನಾದರೂ ಕ್ಯಾರಮು ಏನಾದರೂ ಬೇರೆ ಎಕ್ಸ್ಟ್ರಾ ಇಂಡೋರ್ ಗೇಮ್ಸ್ ಬೇಕಿದ್ರೆ ಆಟ ಆಡ್ಕೋಬಹುದು. ಶಿಶಿರಿಗೂ ಇದೆ ಮಾಡಿದರೆ, ಆದರೆ ಇವನನ್ನು ಇವತ್ತು ಇವಾಗ ಹಿಡಿದು ಕೂರಿಸೋದು ಮತ್ತೆ ಸ್ವಲ್ಪ ಕಷ್ಟ. ಆಮೇಲೆ ಸ್ನಾನ ಎಲ್ಲ ಮಾಡಿ ಜಾಗ್ರತೆ ಜಾಗ್ರತೆ ತುಂಬ ಜಾಗ್ರತೆ, ಸೇಫ್ಟಿ ವಿಷಯದಲ್ಲಿ ಜಾಸ್ತಿ ರಿಸ್ಕ್ ತಗೊಬ್ಲು ಒಪ್ಲಾಗ. ಸೊ ಹಾಗೆ ಇನ್ನೇನಿದ್ರು ಕೂಡ ಆ್ಯಸ್ ಯೂಶುವಲ್ ಈವ್ನಿಂಗ್ ರೂಟೀನು ಡೇ. ಇವತ್ತು ಮಾರ್ನಿಂಗ್ ಎಲ್ಲ ಏನು ಪ್ರೊಡಕ್ಟಿವ್ ಆಗಿ ತುಂಬ ಅನಿಸ್ತಾ ಇದ್ರು ಕೂಡ ಎಂಡ್ ತುಂಬ ಚೆನ್ನಾಗಾಯಿತು. ಯಾಕೆಂದರೆ ಕಾಂಪೋಸ್ಟನ್ನು ಅಂತೂ ಫಸ್ಟ್ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ದಕ್ಕೆ ಖುಷಿ ಆಯಿತು. ನೀವೇನಾದ್ರೂ ಒಂದು ಹೊಸದಾಗಿ ಮಾಡಿದಾಗ ಆಗೋ ಖುಷಿನೇ ಬೇರೆ. ಹಾಗೆ ಇನ್ನೇನು ರವೀಶ್ನ ವರ್ಕ್ಶೀಟ್ ಆಗುತ್ತೆ, ಶಿಶಿರ್ನ ಒಂದು ಸ್ವಲ್ಪ ಆಟ ಆಡಿಸ್ತೀನಿ, ಮತ್ತೆ ವಾಪಸ್ ಆ್ಯಸ್ ಯೂಶ್ವಲಿ ನಿಮ್ಮ ಕೆಲಸಗಳು ಶುರುವಾಗುತ್ತೆ. ಈ ವ್ಲಾಗನ್ನು ಎಡಿಟ್ ಮಾಡಿ ಹಾಕ್ತೀನಿ. ವ್ಲಾಗ್ ಕೂಡ ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಬೆಳಿಗ್ಗೆ ಏನೂ ರೆಕಾರ್ಡ್ ಮಾಡಿರಲಿಲ್ಲ, ಹಾಗಾಗಿ ಮಧ್ಯಾಹ್ನ ರೆಕಾರ್ಡ್ ಮಾಡಿ ಹಾಕೋಷ್ಟೊತ್ತಿಗೆ ಲೇಟ್ ಆಗೋಯ್ತು ವ್ಲಾಗು. ನಾಳೆ ಕುಕಿಂಗು ಅಥವಾ ವ್ಲಾಗು ಯಾವುದಾದ್ರು ಒಂದನ್ನು ಹಾಕ್ತೀನಿ, ನಾಟ್ ವೆರಿ ಶೋರ್ ಯಾವ್ದು ಹೋಗುತ್ತೆ ಅಂತ. ಯಾವುದಾದ್ರೂ ಒಂದು ವೀಡಿಯೋನ ಡೆಫಿನೆಟ್ಲಿ ರೆಕಾರ್ಡ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವ್ಲಾಗನ್ನು ಮುಗಿಸೋದಕ್ಕಿಂತ ಮುಂಚೆ ಡೆಫಿನೆಟ್ಲಿ ಒಂದು ಮೆಸೇಜು. ಏನು ಮೆಸೇಜ್ ಇವತ್ತು ಅಂತಂದರೆ, ತುಂಬ ನಾಲೆಜ್ ಇಟ್ಕೊಂಡು ಯಾವುದನ್ನು ಇಂಪ್ಲಿಮೆಂಟೇ ಮಾಡದೇ ಇರೋದಕ್ಕಿಂತ, ಇಂಪ್ಲಿಮೆಂಟ್ ಅಂದರೆ ಅಳವಡಿಸದೇ ಇರೋದಕ್ಕಿಂತ, ತಿಳಿದಿರೋದು ಸ್ವಲ್ಪ ನಾಲೆಜ್ ಆದರೂ ಕೂಡ ಅದರಲ್ಲಿ ಕೆಲವೊಂದನ್ನಾದರೂ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಇದನ್ನು ನಾನು ನಿಮ್ಗೆ ಹೇಳೋದಕ್ಕಿಂತ ಜಾಸ್ತಿ ಇವತ್ತು ನನಗೆ ನಾನೇ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನಾಲೆಜ್ ಗೇನ್ ಮಾಡೋದಕ್ಕೆ ಅಂತ ಮತ್ತೆ ಹುಡುಕಿ 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 ಎಷ್ಟೊಂದು ದಿನದಿಂದ ಕಾಂಪೋಸ್ಟ್ ಬಗ್ಗೆ ಸರ್ಚ್ ಮಾಡಿದ್ದೇನೆ ಆಯಿತು, ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಆಮೇಲೆ ಅನ್ನಿಸ್ತು ಇದರಲ್ಲಿ ಕಳ್ಕೊಳ್ಳೋವಂಥದ್ದು ಏನೂ ಕೂಡ ಇಲ್ಲ, ಇಂಪ್ಲಿಮೆಂಟ್ ಮಾಡೋದ್ರಿಂದ ನಾವು ಏನನ್ನು ಕಳ್ಕೊಳ್ಳೋವಂಥದ್ದಿಲ್ಲ ಅನ್ನೋ ಹಾಗಿದ್ದಾಗ ತಿಳಿದಿರೋ ಸ್ವಲ್ಪ ನಾಲೆಜನ್ನಾದರೂ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಒಮ್ಮೆ ನಾವು ಅಳವಡಿಸ್ಕೊಂಡಾಗಲೇ ಅದರ ಪರಿಣಾಮಗಳೇನು ಅನ್ನೋದು ಗೊತ್ತಾಗೋದು, ಇಲ್ಲ ಎಲ್ಲಿ ಇನ್ನೂ ಜಾಸ್ತಿ ನಾಲೆಜ್ನ ಅಗತ್ಯ ಇದೆ ಅನ್ನೋದಾದರೂ ಗೊತ್ತಾಗುತ್ತೆ, ಇಲ್ಲ ಅಂದರೆ ತಿಳಿದಿರೋದು ನಾವು ಕರೆಕ್ಟಾ ಅಲ್ವಾ ಅನ್ನೋದ್ರ ಅರಿವಾದರೂ ಆಗುತ್ತೆ. ಎಲ್ಲಿವರೆಗೆ ನಾವು ಅಳವಡಿಸ್ಕೊಳ್ಳಲ್ವೋ ಅಲ್ಲಿವರೆಗೆ ಎಷ್ಟೇ ಜಾಸ್ತಿ ನಾಲೆಜ್ ಇದ್ದರೂ ಕೂಡ ಅದರದ್ದೊಂದು ಪರಿಣಾಮ ನಮಗೆ ಗೊತ್ತಾಗಲ್ಲ. ಅದು ನಾವು ಫೀಲ್ ಮಾಡಬೇಕು ಅಂತಂದರೆ ಅಳವಡಿಸ್ಕೊಂಡು ನೋಡಬೇಕು. ನಿಮಗೂ ನಾನು ಹೇಳೋದು ಇಷ್ಟೇ, ಮಿನಿಮಲಿಸಮ್ ಬಗ್ಗೆ ಆಗಿರ್ಬೋದು, ಆರ್ಗನೈಸಿಂಗ್ ಬಗ್ಗೆ ಆಗಿರ್ಬೋದು, ಝೀರೋ ವೇಸ್ಟ್ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಪೇರೆಂಟಿಂಗೇ ಇರ್ಬೋದು, ಎಲ್ಲನೂ ಇನ್ನೂ ಜಾಸ್ತಿ ತಿಳ್ಕೊತೀನಿ ಇನ್ನೂ ಜಾಸ್ತಿ ತಿಳ್ಕೊತೀನಿ ಅಂತ ಹೋಗೋದಕ್ಕಿಂತ ಮುಂಚೆ ತಿಳ್ಕೊಂಡಿರೋದನ್ನ ಅಳವಡಿಸ್ಕೊಳ್ಳೋದ್ರ ಬಗ್ಗೂ ಕೂಡ ಸ್ವಲ್ಪ ಯೋಚಿಸಿ ನೋಡಿ, ಅದು ತುಂಬ ಅಂದರೆ ತುಂಬಾ ಮುಖ್ಯ. ಹಾಗೆ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಮುಗಿಸ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಸೋಷಿಯಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.